ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು December 31, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಲಾ ಎಕ್ಸ್ ಪ್ರೀ ಮಂತ್ರ ಅನ್ನುವಂತಹ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. January 1 ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಈ ಪ್ರೋಗ್ರಾಮ್ಕಿನೂ ಮುಂಚೆ ನೀವೇನಾದರೂ ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪ್ರೀ ಲಾಂಚ್ ಡಿಸ್ಕೌಂಟ್ಸನ್ನು ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಡೈರೆಕ್ಟ್ ರಿಜಿಸ್ಟ್ರೇಷನನ್ನು ಮಾಡುವಂತಹ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್, ಕೋರ್ ಸೆಕ್ಟರ್ ಔಟ್ಪುಟ್ ರೈಸಸ್ 5.4% ಇನ್ ಅನ್ಈವನ್ ರಿಕವರಿ. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS Paper 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಸ್ಪೆಸಿಫಿಕಲಿ ಕೋರ್ ಸೆಕ್ಟರಿಂದ ಆಗ್ತಕ್ಕಂತಹ ಒಂದು ಟ್ರೆಂಡನ್ನು ಕೊಟ್ಟಿದ್ದಾರೆ. ನಮ್ಮ ಇಂಡಿಯನ್ ಎಕಾನಮಿಗೆ ಕೋರ್ ಸೆಕ್ಟರಲ್ಲಿ ಯಾವ ರೀತಿಯಾದಂಥ ಗ್ರೋತ್ ರಿಫ್ಲೆಕ್ಷನ್ ಆಗ್ತಾ ಇದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ, ಅಥವಾ ಇದರಲ್ಲಿ ಕೋರ್ ಸೆಕ್ಟರ್ ಅಂದರೆ ಅದರಲ್ಲಿ ಬರುವಂತಹ ಸೆಕ್ಟರ್ಸ್ಗಳ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ, ಸಿಮೆಂಟ್ ಸೆಕ್ಟರ್ ಯಾವ ರೀತಿಯಾದಂಥ ಔಟ್ಪುಟನ್ನು ಕೊಡ್ತಾ ಇದೆ, ಎಲೆಕ್ಟ್ರಿಸಿಟಿ, ಕೋಲ್ ಇರ್ಬೋದು, ಈ ರೀತಿಯಾದಂಥ ಇಂಡಿವಿಜುವಲ್ ಪರ್ಫಾರ್ಮೆನ್ಸನ್ನು ಆರ್ಟಿಕಲಲ್ಲಿ ನಾವು ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟೊಂದು ಡೇಟಾವನ್ನು ನಾವು ನೆನಪಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಒಂದು ಕ್ವಶನ್ನ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಸಿ, ಇಲ್ಲಿ ನಾವು ಕೋರ್ ಸೆಕ್ಟರಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಹಾಗೂ IIP ಗೆ ಸಂಬಂಧಪಟ್ಟಂತೆ ಮಾಹಿತಿ ಇರಬೇಕು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಇದರ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ, ಯಾರು ಇದನ್ನು ರಿಲೀಸ್ ಮಾಡ್ತಾರೆ, ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅನ್ನೋದ್ರ ಮೇಲೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇನ್ಸ್ ಲೆವೆಲಲ್ಲೂ ಸಹ ಇಂಪಾರ್ಟೆಂಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಮೇನ್ಸಲ್ಲಿ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೇಕು, ಸಿ ಮೇನ್ಸಲ್ಲಿ ಡೈರೆಕ್ಟಾಗಿ ನಿಮಗೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರ್ ಸೆಕ್ಟರಿಂದ ನಮ್ಮ ದೇಶದ ಇಕೊನಾಮಿಗೆ ಯಾವ ರೀತಿಯಾದಂತಹ ಸಿಗ್ನಿಫಿಕೆನ್ಸ್ ಇದೆ, ಆ ಒಂದು ಸಂದರ್ಭದಲ್ಲಿ ಇಲ್ಲಿರುವಂಥ ಡೇಟಾವನ್ನು ಯೂಸ್ ಮಾಡ್ಕೋಬೋದು. GDP ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿರುತ್ತೆ, ಅಥವಾ ಸೆಕ್ಟರ್ ವೈಸ್ ಅಂದರೆ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಯಾವ ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನ್ಸ್ಗಳನ್ನು ನೀವಲ್ಲಿ ಬಳಕೆ ಮಾಡ್ಕೊಳ್ಳುವಂಥದ್ದು. ಸೊ ಕೋರ್ ಸೆಕ್ಟರ್ಸ್ಗಳು ಯಾವ್ಯಾವಿದ್ದಾವೆ, ಕೋರ್ ಸೆಕ್ಟರ್ ನಡಿನಲ್ಲಿ ನಾವು 8 ರೀತಿಯಾದಂಥ ಸೆಕ್ಟರ್ಸ್ಗಳನ್ನು ನೋಡ್ತಾ ಇದ್ದೀವಿ. ನಿನ್ನೆನೂ ಸಹ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲನ್ನು ಕವರ್ ಮಾಡಿದರೆ ಮತ್ತೆ ಒಂದು ಸರ್ತಿ ರಿವಿಷನ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಕೋರ್ ಸೆಕ್ಟರ್ ನಡಿನಲ್ಲಿ ಕೋಲ್ ಇಂಡಸ್ಟ್ರೀಸ್ ಇರ್ಬೋದು, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸಸ್, ರಿಫೈನರಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಫರ್ಟಿಲೈಸರ್ಸ್, ಸ್ಟೀಲ್, ಸಿಮೆಂಟ್, ಎಲೆಕ್ಟ್ರಿಸಿಟಿ. ಸೊ ಈ ರೀತಿಯಾಗಿ 8 ರೀತಿಯಾದಂತಹ ಇಂಡಸ್ಟ್ರೀಸ್ಗಳನ್ನು ನಾವು ಒಟ್ಟಾರೆಯಾಗಿ ಕೋರ್ ಸೆಕ್ಟರ್ ಅಂತ ಕರಿತಾ ಇದ್ದೀವಿ. ಸೊ ಇಂಡಿವಿಜುವಲ್ ಇಂಡಸ್ಟ್ರಿಯಿಂದ ಯಾವ ರೀತಿಯಂಥ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನೋಡಿದರೆ, ಎಲೆಕ್ಟ್ರಿಸಿಟಿ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಎಲೆಕ್ಟ್ರಿಸಿಟಿ ಯಾವ ರೀತಿಯಾಗಿ ಜನ್ರೇಟ್ ಆಗುತ್ತೆ, ಟ್ರಾನ್ಸ್ಮಿಷನ್ ಯಾವ ರೀತಿಯಾಗಿ ಮಾಡಲಾಗುತ್ತೆ, ಯಾವ ರೀತಿಯಂಥ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನುವಂಥ ಒಂದು ಫೋಕಸನ್ನು ಮಾಡಲಾಗುತ್ತೆ, ಇನ್ನು ಸಿಮೆಂಟಲ್ಲಿ ಸಿಮೆಂಟ್ ಪ್ರೊಡಕ್ಷನ್ ಯಾವ ರೀತಿಯಾಗುತ್ತೆ, ಸ್ಟೀಲ್ ಇಂಡಸ್ಟ್ರೀಸ್ನಡಿನಲ್ಲಿ ಸ್ಟೀಲ್ ಪ್ರೊಡಕ್ಷನ್ ಯಾವ ರೀತಿಯಾಗುತ್ತೆ, ಅಥವಾ ಐರನ್ ಪ್ರೊಡಕ್ಷನ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ಫೋಕಸನ್ನು ಮಾಡ್ತಾರೆ. ಫರ್ಟಿಲೈಸರ್ ಸೆಕ್ಷನಲ್ಲಿ ನೈಟ್ರೋಜನ್, ಫಾಸ್ಫೆಟಿಕ್ ಇರ್ಬೋದು, ಪೊಟ್ಯಾಶ್, ಈ ರೀತಿಯಂಥ ಫರ್ಟಿಲೈಸರ್ಸ್ಗಳ ಒಂದು ಪ್ರೊಡಕ್ಷನ್ ಬಗ್ಗೆ ಫೋಕಸ್ ಮಾಡಲಾಗುತ್ತೆ. ರಿಫೈನರಿ ಪ್ರೊಡಕ್ಷನ್ ನಡಿನಲ್ಲಿ ಅಥವಾ ರಿಫೈನರಿ ಪ್ರೊಡಕ್ಟ್ಸ್ ನಡಿನಲ್ಲಿ ಯಾವ್ಯಾವ ನೋಡ್ಬೋದು, ಡಿಸೈಲ್, ಏವಿಯೇಷನ್ ಫ್ಯೂಯಲ್ಸ್ ಇರ್ಬೋದು, ಪೆಟ್ರೋಲಿಯಂ ಪ್ರೊಡಕ್ಟ್ಸ್, ಈ ರೀತಿಯಾದಂಥ ಪ್ರೊಡಕ್ಟ್ಸ್ಗಳನ್ನು ರಿಫೈನರಿ ಪ್ರೊಡಕ್ಟ್ಸ್ ನಡಿನಲ್ಲಿ ಫೋಕಸ್ ಮಾಡಲಾಗುತ್ತೆ. ನ್ಯಾಚುರಲ್ ಗ್ಯಾಸಸ್ ನಡಿನಲ್ಲಿ ನ್ಯಾಚುರಲ್ ಗ್ಯಾಸಸ್ನ ಒಂದು ಇನ್ಕ್ಲೂಷನ್ ಇರುತ್ತೆ, ಮತ್ತು ಕ್ರೂಡ್ ಆಯಿಲ್ ನಡಿನಲ್ಲಿ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸಸ್ ಎರಡೂ ಇನ್ಕ್ಲೂಡ್ ಮಾಡಲಾಗುತ್ತೆ. ಕೋಲ್ ಇಂಡಸ್ಟ್ರೀಸ್ ನಡಿನಲ್ಲಿ ಕೋಲ್ ಪ್ರೊಡಕ್ಷನ್, ಲಿಗ್ನೈಟ್ಗಳ ಪ್ರೊಡಕ್ಷನನ್ನು ನೋಡಬಹುದು. ಸೊ ಈ ಎಲ್ಲ ನೇಮ್ಗಳ ಮುಖಾಂತರ ಪರ್ಟಿಕ್ಯುಲರ್ ಸೆಕ್ಟರ್ ಯಾವ ರೀತಿಯಾದಂಥ ಪ್ರೊಡಕ್ಟ್ಸನ್ನು ಮ್ಯಾನೇಜ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಿದ್ರಿ. ಇವಾಗ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಡೈರೆಕ್ಟಾಗಿ ಫ್ರೇಮ್ ಮಾಡಬಹುದು. ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಯಾರು ರಿಲೀಸ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನಡಿನಲ್ಲಿರ್ತಕ್ಕಂತಹ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ರಿಲೀಸ್ ಮಾಡುತ್ತೆ, ಮಂತ್ಲಿ ಬೇಸಿಸ್ ಮೇಲೆ ರಿಲೀಸ್ ಮಾಡುತ್ತೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಇದರಲ್ಲಿರುವಂಥ 8 ಇಂಡಸ್ಟ್ರೀಸ್ಗಳನ್ನು ನಾವಿದು ಆಲ್ರೆಡಿ ನೋಡಿದ್ವಿ. ವೇಟೇಜ್ನ ಆಧಾರದ ಮೇಲೆ ಯಾವ ಸೆಕ್ಟರ್ ಯಾವ ರೀತಿಯಾದಂಥ ಪ್ರೊಡಕ್ಷನನ್ನು ಅಥವಾ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕೊಡಲಾಗಿದೆ. ಮೊದಲೇದಾಗಿ ರಿಫೈನರಿ ಪ್ರೊಡಕ್ಟ್, ನೆಕ್ಸ್ಟ್ ಎಲೆಕ್ಟ್ರಿಸಿಟಿಯನ್ನು ಕನ್ಸಿಡರ್ ಮಾಡ್ತಾರೆ, ಆಮೇಲೆ ಸ್ಟೀಲ್ ಅಂತ ನೋಡ್ಬೋದು, ಕೋಲ್ ಇರ್ಬೋದು, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸಸ್, ಕೊನೆಯದಾಗಿ ಫರ್ಟಿಲೈಸರ್ಸನ್ನು ನೋಡ್ತೇವೆ, ಅದಕ್ಕಿಂತ ಮುಂಚೆ ಸಿಮೆಂಟ್. ಈ ರೀತಿಯಾಗಿ ವೇಟೇಜನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ನೀವು ಒಂದೆರಡು ಮೂರು ಸರ್ತಿ ನೋಡ್ತಾ ಇದ್ದರೆ ಈಸಿಯಾಗಿ ರೀಕಾಲ್ ಮಾಡ್ಕೋಬೋದು. ಬೇಸ್ ಇಯರನ್ನು ಯಾವ ಇಯರಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತಂದರೆ 2011, 2012 ಇರುವಂಥ ಒಂದು ಬೇಸ್ ಇಯರ್ನ ಆಧಾರದ ಮೇಲೆ ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅನ್ನುವಂಥದ್ದು.
ಸಿ ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಎಲ್ಲ ಇಂಡಸ್ಟ್ರೀಸ್ಗಳ ಒಂದು ಕಂಡೀಷನನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಸ್ಪೆಸಿಫಿಕಲಿ 8 ಕೋರ್ ಇಂಡಸ್ಟ್ರೀಸ್ಗಳ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಅಂತಂದರೆ 40.27%. ಸೊ ಇದು ಕೇವಲ ಎಲ್ಲ 8 ಇಂಡಸ್ಟ್ರೀಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ನೋಡುವಂಥದ್ದು. ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಪ್ರತಿಯೊಂದು ಇಂಡಸ್ಟ್ರೀಸ್ಗಳ ಪರ್ಫಾರ್ಮೆನ್ಸನ್ನು ಕ್ಯಾಲ್ಕುಲೇಟಲ್ಲಿ ಮಾಡಲಾಗುತ್ತೆ. ಮಂತ್ಲಿ ಬೇಸಿಸ್ ಮೇಲೆ ಕಂಪ್ಯಾಲೇಷನನ್ನು ಮಾಡಿ ಪಬ್ಲಿಷ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ, ಇದು ಯಾವ ರೀತಿಯಾಗಿ ನಮಗೆ ಸಹಕಾರಿಯಾಗುತ್ತೆ ಅಂದರೆ ಸ್ಪೆಸಿಫಿಕಲಿ ಪಾಲಿಸಿ ಮಾಡುವಂಥ ಸಂದರ್ಭದಲ್ಲಿ, ಪಾಲಿಸಿ ಮೇಕಿಂಗ್ ಪರ್ಪಸ್ನಲ್ಲಿ ನಾವು ಈ ಒಂದು ಇಂಡೆಕ್ಸನ್ನು ಯೂಸ್ ಮಾಡ್ಕೋಬೋದು. ಸೊ ಗೌರ್ಮೆಂಟ್ ಏಜೆನ್ಸಿಗಳು ಅಥವಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಏನು ಮಾಡುತ್ತೆ ಅಂದರೆ IIPಯನ್ನು ಯೂಸ್ ಮಾಡೋದ್ರ ಮುಖಾಂತರ ಪರ್ಟಿಕ್ಯುಲರ್ ಸೆಕ್ಟರ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ, ಯಾವ ರೀತಿಯಂಥ ಪಾಲಿಸೀಸ್ಗಳನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು. ಹಾಗೂ GDPಯನ್ನು ಎಸ್ಟಿಮೇಷನ್ ಮಾಡಲಿಕ್ಕೆ ಗ್ರೋತ್ ಯಾವ ರೀತಿ ಆಗ್ತಾ ಇದೆ ಹಾಗೂ ಡೊಮೆಸ್ಟಿಕ್ ಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನುವಂಥ ಒಂದು ಎಸ್ಟಿಮೇಷನ್ ಮಾಡಲಿಕ್ಕೆ ನಾವು ಇಂಡಸ್ಟ್ರೀಸ್ಗಳ ಒಂದು ಔಟ್ಪುಟ್ಟನ್ನು ಕನ್ಸಿಡರ್ ಮಾಡ್ಬೋದು. ಸೊ ಎರಡು ಸಿಗ್ನಿಫಿಕೆನ್ಸ್, ಒಂದು ಪಾಲಿಸಿ ಮೇಕಿಂಗ್ ಪರ್ಪಸಲ್ಲಿ ಯೂಸ್ ಮಾಡ್ತಾರೆ ಹಾಗೂ GDP ಎಸ್ಟಿಮೇಷನ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಸಿಗ್ನಿಫಿಕೆನ್ಸನ್ನು ನೀವು ನೆನಪಿಟ್ಕೋಬೇಕು. ಇಷ್ಟು ಇನ್ಫಾರ್ಮೇಷನನ್ನು ಕೋರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. 8 ಕೋರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಗ್ರೋತ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್, ಮೋಸ್ಟ್ ಸ್ಮಾಲ್ ಸೇವಿಂಗ್ಸ್ ಪ್ಲಾನ್ ಟು ಈಲ್ಡ್ ಮೋರ್ ಇನ್ ನ್ಯೂ ಕ್ವಾರ್ಟರ್ಸ್ PPF ಸುಕನ್ಯಾ ರೇಟ್ಸ್ ಸ್ಟ್ಯಾಟಿಕ್. ಈ ಒಂದು ಆರ್ಟಿಕಲನ್ನು ಸಿಲಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ಚಾಪ್ಟರಲ್ಲಿ ಕನೆಕ್ಟ್ ಮಾಡ್ಕೋಬೋದು ಹಾಗೂ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟು, ಟೈಟಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸ್ಮಾಲ್ ಸೇವಿಂಗ್ಸಲ್ಲಿರುವಂತಹ ಪ್ಲಾನನ್ನು ಇವತ್ತು ಸರ್ಕಾರ ರಿವೈಸ್ ಮಾಡಿದೆ. ಕೆಲವೊಂದಿಷ್ಟು ಪ್ರೋಗ್ರಾಮಲ್ಲಿ ಯಾರು ಸೇವಿಂಗ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಇಂಟ್ರೆಸ್ಟ್ ರೇಟು ಹೆಚ್ಚಾಗುತ್ತೆ, ರೇಟ್ಸ್ಗಳಲ್ಲಿ ಬದಲಾವಣೆ ಆಗುತ್ತೆ, ಈಲ್ಡು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ರಿವೈಸ್ ಮಾಡಿದಾರಲ್ಲ, ಅದರಲ್ಲೂ ಫೈನಾನ್ಷಿಯಲ್ ಇಯರ್ 2022-23 ಫೋರ್ತ್ ಕ್ವಾರ್ಟರಲ್ಲಿ ಮಾಡಿರುವಂತಹ ಬದಲಾವಣೆಯನ್ನು. ಸೊ ಯಾವ ರೀತಿಯಾಗಿ ಡೆಪಾಸಿಟ್ಸನ್ನು ಮಾಡ್ತಾರೆ, ಡೆಪಾಸಿಟ್ಸ್ ನಡಿನಲ್ಲಿ 1 ಇಯರ್ ಡೆಪಾಸಿಟ್ ಇರ್ಬೋದು, 5 ಇಯರ್ ಡೆಪಾಸಿಟ್ ಅಥವಾ 5 ಇಯರ್ ಡೆಪಾಸಿಟ್ಸ್ ರಿಕರಿಂಗ್ನ ಆಧಾರದ ಮೇಲೆ ಟೈಮ್ ಡೆಪಾಸಿಟ್ಸ್ ಅಂತ ಕರಿತೀವಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್, ಈ ರೀತಿಯಾದಂಥ ಕೆಟಗರೈಸೇಷನ್ ಅಡಿನಲ್ಲಿ ಅವರು ಇಂಟ್ರೆಸ್ಟ್ ರೇಟನ್ನು ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾರು ರಿವೈಸ್ ಮಾಡ್ತಾರೆ ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ. ಸೊ ಈ ರೀತಿಯಂಥ ಅಬ್ಸರ್ವೇಷನನ್ನು ನೀವು ನ್ಯೂಸ್ ಪೇಪರಿಂದನೇ ಕಲಿಬೇಕು. ಯಾರು ರಿವೈಸ್ ಮಾಡ್ತಾರೆ ಸ್ಮಾಲ್ ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆ ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಮಟೈಮ್ಸ್ RBI ಅನ್ನುವಂಥ ಆಪ್ಷನ್ಸ್ಗಳು ಇರಬಹುದು, ಆದರೆ ಫೈನಾನ್ಸ್ ಮಿನಿಸ್ಟ್ರಿ ಸ್ಮಾಲ್ ಸೇವಿಂಗ್ಸ್ಗಳ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ರಿವಿಷನನ್ನು ಮಾಡುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಸ್ಮಾಲ್ ಸೇವಿಂಗ್ಸಲ್ಲಿ 3 ರೀತಿಯಾದಂಥ ಕ್ಲಾಸಿಫಿಕೇಷನ್ಸ್ಗಳನ್ನು ನೋಡ್ಬೋದು. ಪೋಸ್ಟಲ್ ಡೆಪಾಸಿಟ್ಸ್ ಆಗಿರ್ಬೋದು, ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ ಅನ್ನುವಂಥ ಒಂದು ಕೆಟಗರಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ. ಪೋಸ್ಟಲ್ ಡೆಪಾಸಿಟ್ಸ್ ಅಂತಂದರೆ ಯಾರಿಗೆ ಬ್ಯಾಂಕು ಎಕ್ಸೆಸಿಬಲ್ ಇರಲ್ಲ, ಪುವರ್ ಪೀಪಲ್ಗೆ ಬ್ಯಾಂಕ್ ಸಿಗದೇ ಇರುವಂಥ ಕಂಡೀಷನ್ ಇರ್ಬೋದು, ಅಂದರೆ ಅವರು ಲೊಕೇಟ್ ಆಗಿರುವಂತಹ ಏರಿಯಾದಲ್ಲಿ ಬ್ಯಾಂಕ್ ಅವೈಲೇಬಲ್ ಇರದೇ ಇರುವಂಥ ಸಿಚುವೇಷನ್ಸ್ಗಳು ಇರಬಹುದು. ಈ ಸಂದರ್ಭದಲ್ಲಿ ಪೋಸ್ಟ್ ಆಫೀಸ್ ಮುಂದಾಗುತ್ತೆ, ಪೋಸ್ಟ್ ಆಫೀಸ್ಗೆ ಹೋಗಿ ಆ ಪುವರ್ ಪೀಪಲ್ ಏನು ಮಾಡ್ಬೋದು, ಡೆಪಾಸಿಟ್ಸ್ಗಳನ್ನು ಮಾಡಬಹುದು. ಸಿ ಯಾವ್ಯಾವ ಫೆಸಿಲಿಟೀಸ್ಗಳನ್ನು ಪೋಸ್ಟ್ ಆಫೀಸಿಂದ ತೆಗೆದುಕೊಳ್ಬೋದು, ಸೇವಿಂಗ್ ಅಕೌಂಟ್ಸ್ಗಳನ್ನು ಸಹ ಓಪನ್ ಮಾಡ್ಬೋದು, ರಿಕರಿಂಗ್ ಡೆಪಾಸಿಟ್ಸ್ ಇರ್ಬೋದು, ಟೈಮ್ ಡೆಪಾಸಿಟ್ಸ್ ಆಗಿರ್ಬೋದು, ಮಂತ್ಲಿ ಇನ್ಕಮ್ನ ಆಧಾರದ ಮೇಲೆ ಪೋಸ್ಟ್ ಆಫೀಸಲ್ಲೂ ಸಹ ಅವರು ಸೇವಿಂಗ್ ಮಾಡ್ತಾ ಬರಬಹುದು ಅನ್ನುವಂಥದ್ದು. ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಬಾಂಡನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ, ಅಥವಾ ಒಂದು ಸರ್ಟಿಫಿಕೇಟ್ನ ಆಧಾರದ ಮುಖಾಂತರ ಟೈಮ್ ಯಾವ ರೀತಿಯಾಗಿರುತ್ತೆ ಅಥವಾ ಎಷ್ಟು ಡ್ಯೂರೇಷನ್ ತನಕ ಅವರು ಡೆಪಾಸಿಟ್ ಮಾಡಲಿಕ್ಕೆ ಇಚ್ಛಿಸ್ತಾರೆ, ಇಂಟ್ರೆಸ್ಟ್ ರೇಟ್ ಯಾವ ರೀತಿಯಾಗಿರುತ್ತೆ, ಒಂದು ಸರ್ಟಿಫಿಕೇಟ್ನ ಆಧಾರದ ಮೇಲೆ ಅವರು ಸೇವಿಂಗ್ಸನ್ನು ಮಾಡ್ಬೋದು. ಕಿಸಾನ್ ವಿಕಾಸ್ ಪತ್ರ ಅಂತಂದರೆ ಇದು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ನ್ಯಾಷನಲ್ ಸ್ಮಾಲ್ ಸೇವಿಂಗ್ ಸರ್ಟಿಫಿಕೇಟನ್ನು ಎಲ್ಲರೂ ಓಪನ್ ಇರುವಂತೆ ಮಾಡಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತಂದರೆ ಇಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ಸ್ ಅಂತ ನೋಡ್ತೀವಿ, ಇದು ಪಾಪ್ಯುಲರ್ ಆಗಿರುವಂಥ ಒಂದು ಸ್ಕೀಮ್. ಭೇಟಿ ಬಚಾವ್ ಭೇಟಿ ಪಡಾವೋ ಸ್ಕೀಮ್ ನಡಿನಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ಸನ್ನು ಲಾಂಚ್ ಮಾಡಲಾಗಿದ್ದು, ಈ ಒಂದು ಸ್ಕೀಮ್ ಅಡಿನಲ್ಲಿ ತಮ್ಮ ಒಂದು ಹೆಣ್ಣು ಮಗುವಿಗೆ ಫ್ಯೂಚರ್ಗೋಸ್ಕರ ಇಟ್ಟಿರುವಂಥ ಒಂದು ಡೆಪಾಸಿಟ್ನ ಮೇಲೆ ಇನ್ಕಮನ್ನು ಅರ್ನ್ ಮಾಡುವಂಥದ್ದು, ಇಂಟ್ರೆಸ್ಟನ್ನು ಅರ್ನ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ನಾವು ನೋಡೋ ಪ್ರಕಾರ ಈ ಒಂದು ಸುಕನ್ಯಾ ಸಮೃದ್ಧಿ ಸ್ಕೀಮ್ಸಲ್ಲಿರುವಂತಹ ಇಂಟ್ರೆಸ್ಟ್ ರೇಟನ್ನು ಸಹ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರಬಹುದು ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಸಂಬಂಧಪಟ್ಟಂತೆ ಸೇವಿಂಗ್ ಸ್ಕೀಮ್ಸ್ಗಳು.
ಸೊ ಈ ಎಲ್ಲ ಸ್ಮಾಲ್ ಸೇವಿಂಗ್ಸ್ಗಳ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿದೆ ಅಥವಾ ಕೋರ್ ಪರ್ಪಸ್ ಯಾವ ರೀತಿಯಾಗಿದೆ ಅಂದರೆ ಹೌಸ್ ಹೋಲ್ಡ್ಗಳಿಗೆ ಬೇಕಾಗುವಂತಹ ಮೇಜರ್ ಸೋರ್ಸು ಇವತ್ತು ಸ್ಮಾಲ್ ಸೇವಿಂಗ್ಸಿಂದ ಬರುತ್ತೆ ಹಾಗೂ ಅಶೂರ್ಡ್ ಇಂಟ್ರೆಸ್ಟನ್ನು ಇವತ್ತು ನಾವು ಕೊಡ್ತೀವಿ ಡೆಪಾಸಿಟರ್ಸ್ಗೆ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಬೇಕಾಗುವಂತಹ ರೆವಿನ್ಯೂ ಸಮ್ಟೈಮ್ಸ್ ರೆವಿನ್ಯೂ ಡೆಫಿಸಿಟ್ ಇರುತ್ತಲ್ಲ ಆ ಸಂದರ್ಭದಲ್ಲಿ ಸ್ಮಾಲ್ ಸೇವಿಂಗ್ಸ್ನಿಂದ ಇರುವಂತಹ ಡೆಪಾಸಿಟ್ಸ್ಗಳು ಸರ್ಕಾರಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನುವಂಥ ಕನೆಕ್ಟಿವಿಟಿಯನ್ನು ನೀವಿಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೇಕು ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದರ ಬೆನಿಫಿಟ್ ಯಾವ ರೀತಿಯಾಗಿರುತ್ತೆ ಅಂತ ಸಮ್ಟೈಮ್ಸ್ ಕನೆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸನ್ನು ಸಹ ಕೇಳಬಹುದು ಫಾರ್ ಎಕ್ಸಾಂಪಲ್ ಇವಾಗ ಇನ್ಫ್ಲೇಷನ್ಗೆ ಕನೆಕ್ಟ್ ಆಗುವಂತೆ ಒಂದು ವೇಳೆ ಇನ್ಫ್ಲೇಷನ್ ಹೆಚ್ಚಾಗಿದೆ ಇನ್ಫ್ಲೇಷನ್ ಅಂತಂದರೆ ಎಲ್ಲ ಕಮೋಡಿಟೀಸ್ಗಳ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳ ಪ್ರೈಸ್ ಹೆಚ್ಚಾಗ್ತಾ ಇದೆ ಅನ್ನುವಂಥ ಕಾನ್ಸೆಪ್ಟು ನಿಮಗೆ ಗೊತ್ತಿರುತ್ತೆ ಈ ಒಂದು ಇನ್ಫ್ಲೇಷನ್ ಕಂಡೀಷನಲ್ಲಿ ಎಲ್ಲ ಕಮೋಡಿಟೀಸ್ಗಳ ಒಂದು ಪ್ರೈಸ್ ಹೆಚ್ಚಾಗಿರುತ್ತೆ ಸೊ ಆ ಹಂತದಲ್ಲಿ ಎಲ್ಲರೂ ಸಹ ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡಬೇಕಾಗತ್ತೆ ಮೊದಲು ಎಷ್ಟು ಕೊಟ್ಟಿರ್ತಾರಲ್ಲ ಆ ಕಮೋಡಿಟಿಗೆ ಅದಕ್ಕಿಂತ ಹೆಚ್ಚು ಅಮೌಂಟನ್ನು ಇನ್ಫ್ಲೇಷನ್ ಕಂಡೀಷನಲ್ಲಿ ಕೊಡಬೇಕಾಗತ್ತೆ ಸೊ ಈ ಹಂತದಲ್ಲಿ ಅವ್ರಿಗೆ ಸೇವಿಂಗ್ಸ್ ಮಾಡ್ಕೊಳ್ಳಿಕ್ಕೆ ಅಮೌಂಟ್ ಇರದೇ ಇರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹೌಸ್ ಹೋಲ್ಡು ಹೆಚ್ಚು ಸೇವಿಂಗ್ಸನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಸಿಚುವೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ ಈ ಸಂದರ್ಭದಲ್ಲಿ ಇನ್ಫ್ಲೇಷನ್ ಇದೆ ಅಂತಂದಾಗ ಸೇವಿಂಗ್ಸ್ಗಳನ್ನು ನಾವು ಪ್ರಮೋಟ್ ಮಾಡಬೇಕು ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ರೇಟನ್ನು ಸಹ ಹೆಚ್ಚು ಕೊಡಬೇಕಾಗುತ್ತೆ ಸೊ ಇಂಟ್ರೆಸ್ಟ್ ರೇಟಲ್ಲಿ ನಾವು ಬದಲಾವಣೆ ಮಾಡಿದರೆ ಹೆಚ್ಚು ಜನರು ಇವತ್ತು ಡೆಪಾಸಿಟ್ ಮಾಡಲಿಕ್ಕೆ ಮುಂದಾಗ್ತಾರೆ ಅಥವಾ ಸೇವಿಂಗ್ಸ್ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಸೊ ಇನ್ಫ್ಲೇಷನ್ಗೆ ಕನೆಕ್ಟ್ ಆಗುವಂತೆಯೂ ಸಹ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ಗಳನ್ನು ಕೊಡಬಹುದು ಸೊ ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನೀವು ತಿಳ್ಕೊಂಡಿರಬೇಕು ಗೌರ್ಮೆಂಟ್ ಡೆಫಿಸಿಟನ್ನು ಫುಲ್ಫಿಲ್ ಮಾಡೋದ್ರಲ್ಲಿಯೂ ಸಹ ಸೇವಿಂಗ್ಸ್ಗಳು ಸಹಕಾರಿ ಆಗ್ತಾ ಇದೆ ಅನ್ನುವಂಥ ಕನೆಕ್ಟಿವಿಟಿನೂ ಸಹ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಬೇಕು ಇನ್ನು ಮುಂದಿನ ಆರ್ಟಿಕಲ್ ಅ ಸ್ಟ್ರಾಂಗ್ ಕೇಸ್ ಎಕ್ಸಿಸ್ಟ್ ಫಾರ್ ಮ್ಯಾರೇಜ್ ಈಕ್ವಾಲಿಟಿ ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡಿದಾಗ ಜಿ ಎಸ್ ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಅದರಲ್ಲೂ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು ಹಾಗೂ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಗೂ ಸಹ ಕನೆಕ್ಟ್ ಮಾಡುವಂಥದ್ದು ಸೊ ಏನಿದೆ ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ಮ್ಯಾರೇಜ್ ಈಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ ನ್ಯೂಸನ್ನು ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡಿದ್ದಾದರೆ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸ್ಕಷನ್ಸ್ಗಳು ನಡೀತಾ ಇದೆ ಪಾರ್ಲಿಮೆಂಟ್ ಮೆಂಬರು ಸಹ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿರುವಂತಹ ಕಲ್ಚರಲ್ ಇಥೋಸ್ನ ಅಗೇನ್ಸ್ಟ್ ಆಗುತ್ತೆ ಒಂದು ವೇಳೆ ನಾವು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಅಲೌ ಮಾಡಿದರೆ ನಮ್ಮ ದೇಶದ ಕಲ್ಚರ್ಗೆ ವಿರುದ್ಧ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದಾರೆ ಹಾಗೂ ರೀಸೆಂಟಾಗಿ ಕೆಲವು ಕಪಲ್ಸ್ಗಳು ಏನು ಮಾಡಿದ್ದಾರೆ ಅಂದರೆ ಪಿಟಿಷನನ್ನು ಹಾಕಿದ್ದಾರೆ ಸೇಮ್ ಸೆಕ್ಸ್ ಮ್ಯಾರೇಜನ್ನು ಅಲೌ ಮಾಡಬೇಕು ಅದರಲ್ಲೂ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1955 ನಡಿನಲ್ಲಿ ಡೈರೆಕ್ಟಾಗಿ ಲೀಗಲ್ ಪ್ರೊವಿಷನನ್ನು ಕೊಡೋದ್ರ ಮುಖಾಂತರ ಸೊ ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಸ್ಟಿಗ್ಮಾಗಳಿದ್ದಾವೆ ಈ ಒಂದು ಸೋಷಿಯಲ್ ಸ್ಟಿಗ್ಮಾಗಳು ಹೋಗಬೇಕು ಅಂತಂದರೆ ಮ್ಯಾರೇಜ್ ರೈಟ್ಸನ್ನು ಹೇಗೆ ಕೊಡಬೇಕು ಇದರಲ್ಲಿ ಕೋರ್ಟ್ಸ್ಗಳು ಇಂಟರ್ವೇನ್ ಆಗೋದು ಸರಿನಾ ಜೊತೆಗೆ ಈ ಒಂದು ಕ್ವೆಶನನ್ನು ಪಾರ್ಲಿಮೆಂಟ್ನ ಒಂದು ವಿಸ್ಡಮ್ಗೆ ಬಿಡಬೇಕಾ ಅನ್ನುವಂಥ ಒಂದು ಕ್ವೆಶನ್ ಮಾರ್ಕನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಈ ಮೊದಲು LGBTQ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಸೆಕ್ಷುವಲ್ ಕಂಡಕ್ಟ್ ರಿಲೇಟೆಡ್ ಇರುವಂತೆ ಡಿಕ್ರಿಮಿನಲೈಸೇಷನ್ ಮಾಡಿರೋದನ್ನು ನಾವು ನೋಡ್ಬೋದು ಆ ಒಂದು ಸಂದರ್ಭದಲ್ಲಿ ಅಥವಾ ಡಿಸಿಷನ್ ತೆಗೆದುಕೊಳ್ಳುವಂಥ ಹಂತದಲ್ಲಿ ರೈಟ್ ಟು ಪ್ರೈವಸಿ ಇರ್ಬೋದು ರೈಟ್ ಟು ಈಕ್ವಾಲಿಟಿಯನ್ನು ಇದು ಕ್ವೆಶನ್ ಮಾರ್ಕ್ ಮಾಡಿತ್ತು ಹೇಗೆ ಹೆಟೆರೋ ಸೆಕ್ಷುವಲ್ ಕಪಲ್ಸ್ಗಳು ಸೆಕ್ಷುವಲ್ ಕಂಡಕ್ಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅದೇ ರೀತಿಯಾಗಿ ಸೇಮ್ ಸೆಕ್ಸ್ ಅಥವಾ ಸೇಮ್ ಜೆಂಡರನ್ನು ಹೊಂದಿರತಕ್ಕಂತಹ ಕಪಲ್ಸ್ಗಳು ಸೆಕ್ಷುವಲ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗ್ಬೋದಾ ಅನ್ನುವಂಥ ಒಂದು ಕ್ವೆಶನ್ ಮಾರ್ಕ್ ಮೊದಲು ಕ್ರಿಮಿನಲೈಸ್ ಆಗಿರ್ತಕ್ಕಂಥ ಕಂಡೀಷನ್ಸನ್ನು ಹೊಂದಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಸೆಕ್ಷುವಲ್ ಓರಿಯೆಂಟೇಷನ್ ಇರ್ಬೋದು ಅಥವಾ ಸೆಕ್ಷುವಲ್ ಪಾರ್ಟ್ನರ್ನ ಚೂಸ್ ಮಾಡುವಂಥದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗಿದೆ ಅಥವಾ ಪ್ರೈವೇಸಿ ಕನ್ಸರ್ನ್ ಆಗಿರೋದ್ರಿಂದ ಪರ್ಸ್ನಲ್ ಲಿಬರ್ಟಿಯನ್ನು ಇಲ್ಲಿ ನಾವು ಕೊಡಬೇಕು ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡಿರುವಂಥದ್ದು ಸೊ ಈ ನಿಟ್ಟಿನಲ್ಲಿ ಮೊದಲು ತೆಗೆದುಕೊಂಡಿರುವಂತಹ ಡಿಸಿಷನ್ ಯಾವ ರೀತಿಯಾಗಿದೆ ಪಾಸಿಟಿವ್ ಅಪ್ರೋಚನ್ನು ತೋರಿಸಿದ್ದಾರೆ ಸಿ ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರೈವೇಸಿಗೆ ಸಂಬಂಧಪಟ್ಟಂತೆ ಕ್ವಶನ್ ಅರೈಸ್ ಆದಾಗ ಯಾರು ಮುಂದಾಗಬೇಕು ಇಲ್ಲಿ ಸ್ಟೇಟ್ ಮುಂದಾಗಬೇಕು ಅಂದರೆ ಇವತ್ತು ಯೂನಿಯನ್ ಗೌರ್ಮೆಂಟ್ ಮುಂದಾಗಿ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಎಲ್ಲರಿಗೂ ಸಹ ಈಕ್ವಲ್ ಟ್ರೀಟ್ಮೆಂಟ್ ಬರುವಂತೆ ಆಲ್ ಸ್ಪಿಯರ್ ಆಫ್ ಲೈಫಲ್ಲಿ ಈಕ್ವಾಲಿಟಿಯನ್ನು ತರುವಂಥ ನಿಟ್ಟಿನಲ್ಲಿ ಪಾಸಿಟಿವ್ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಇದು ಸರ್ಕಾರ ಎನ್ಶೋರ್ ಮಾಡ್ತಕ್ಕಂಥ ಸ್ಟೆಪ್ ಆಗಿದೆ ಫಾರ್ ಎಕ್ಸಾಂಪಲ್ ಇವಾಗ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿರುವಂಥ ಸ್ಟೇಟಸನ್ನು ಕೊಡುವಂಥ ಹಂತದಲ್ಲಿ ರೈಟ್ ಟು ಮ್ಯಾರೇಜ್ ಇರ್ಬೋದು ಅಡಾಪ್ಷನ್ ಇರ್ಬೋದು ಅಥವಾ ಏಜ್ ಕನ್ಸೆಂಟ್ ಇರ್ಬೋದು ಇದನ್ನೆಲ್ಲ ಈಕ್ವಲೈಸಿಂಗ್ ಆಗಿರುವಂಥ ಸ್ಟೇಟಸನ್ನು ಹೇಗೆ ತರಬೇಕು ಸೊ ಇಲ್ಲಿ ಯಾವುದೇ ರೀತಿಯಂಥ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲದೆ
ಸೊ ಇಲ್ಲಿರುವಂತಹ ಮೇಜರ್ ಕನ್ಸರ್ನ್ ಅಂತಂದರೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಈಕ್ವಾಲಿಟಿಯನ್ನು ತರಬೇಕು. ಹೇಗೆ ಹೆಟೆರೋ ಸೆಕ್ಷುವಲ್ ಮ್ಯಾರೇಜ್ಗಳಿಗೆ ನಾವು ಹೇಗೆ ಲೀಗಲ್ ಸ್ಟೇಟಸನ್ನು ಕೊಟ್ಟಿದ್ದೀವಿ, ಅದೇ ರೀತಿಯಾಗಿ ಸೇಮ್ ಸೆಕ್ಸ್ ಕಪಲ್ಸ್ಗಳಿಗೂ ಸಹ ಸ್ಟೇಟಸನ್ನು ಕೊಡಬೇಕು ಅನ್ನುವಂತಹ ಒಂದು ಜಸ್ಟಿಫಿಕೇಷನನ್ನು ಕೊಡ್ತಾ ಇದ್ದಾರೆ. ಹಾಗೂ ಕಂಪೇರಿಟಿವ್ ಲಾನ ನಾವು ನೋಡಿದಾಗ ಯುರೋಪಿಯನ್ ಕೋರ್ಟ್ ಆಫ್ ಹ್ಯೂಮನ್ ರೈಟ್ಸಲ್ಲಿರುವಂಥ ಒಂದು ಕೇಸನ್ನು ಎಂಫಸೈಸ್ ಮಾಡಿದ್ದಾರೆ. ಈ ಒಂದು ಕೇಸಲ್ಲಿರುವಂಥ ಎಸೆನ್ಸ್ ಏನಂತಂದರೆ, ಇಂಟಿಮೇಟ್ ಪಾರ್ಟ್ ಏನಿದೆಯಲ್ಲ ಇದು ಪರ್ಸ್ನಲ್ ಲೈಫ್ ಆಗಿರುತ್ತೆ ಹಾಗೂ ಫ್ಯಾಮಿಲಿ ಲೈಫ್ ಆಗಿರುತ್ತೆ. ಇಲ್ಲಿ ನಾವು ಯಾವುದೇ ರೀತಿಯಂಥ ರೆಸ್ಟ್ರಿಕ್ಷನನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಯುರೋಪಿಯನ್ ಕನ್ವೆನ್ಷನ್ ಆನ್ ಹ್ಯೂಮನ್ ರೈಟ್ಸ್ ಹೇಳೋ ಪ್ರಕಾರ ಇಲ್ಲಿ ನಾವು ಯಾವುದೇ ರೀತಿಯಾಗಿ ಪರ್ಸ್ನಲ್ ಲೈಫ್ಗೆ ರೆಸ್ಟ್ರಿಕ್ಷನನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಸೋಷಿಯಲ್ ನೀಡ್ಸನ್ನು ನಾವು ಒತ್ತು ಕೊಡದೆ ಸೊ ಪರ್ಸ್ನಲ್ ಲೈಫ್ಗೆ ನಾವು ಪ್ರಿಫರೆನ್ಸನ್ನು ಕೊಡಬೇಕು. ಇದನ್ನು ಹ್ಯೂಮನ್ ರೈಟ್ಸಾಗಿ ಕನ್ಸಿಡರ್ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಸೇಮ್ ಸೆಕ್ಸ್ ಕಪಲ್ಸ್ಗಳಿಗೆ ಮ್ಯಾರೇಜ್ ಮಾಡಲಿಕ್ಕೆ ಅಲೋವ್ ಮಾಡಿದ್ದಾರೆ. ಎಕ್ಸಾಂಪಲ್ ಇಟಲಿನಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಯುರೋಪಿಯನ್ ಕಂಟ್ರೀಸಲ್ಲಿ ಕಂಪ್ಲೀಟಾಗಿ ಮ್ಯಾರೇಜ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ರಿಕಗ್ನೈಸೇಷನ್ ಇಲ್ಲಿ ಇಲ್ಲ. ಆದರೆ ಇಟಲಿನಲ್ಲಿ ಕೊಟ್ಟಿರುವಂಥ ಸೇಮ್ ಸೆಕ್ಸ್ ಕಪಲ್ಗೆ ಮ್ಯಾರೇಜನ್ನು ಮದುವೆ ಮಾಡಲಿಕ್ಕೆ ಅಲೋವ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಕೋರ್ಟ್ ಡಿಸಿಷನ್ಸ್ಗಳು ಯಾವ ರೀತಿಯಾಗಿದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ಹೆಚ್ಚು ಪರ್ಸ್ನಲ್ ಲೈಫ್ ಇರಬಹುದು ಅಥವಾ ಇಂಡಿವಿಜುವಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಂಫಸೈಸಸನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಇನ್ನು ಕೆಲವೊಂದಿಷ್ಟು ಕಾಂಟ್ರಡಿಕ್ಟರಿ ಡಿಸ್ಕಷನ್ಸ್ಗಳನ್ನು ನೋಡಿದರೆ ಎಲ್ ಜಿ ಬಿ ಟಿ ಕ್ಯೂ ಲಾಯರ್ಸ್ಗಳಿರ್ಬೋದು ಅಥವಾ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಆ್ಯಕ್ಟಿವಿಸ್ಟ್ಗಳಿರ್ಬೋದು ಹೆಚ್ಚು ಎಂಫಸೈಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈಕ್ವಾಲಿಟಿಯನ್ನು. ಸೊ ಈ ಒಂದು ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥ ಒಂದು ಬ್ಯಾಟಲಲ್ಲಿ ಸೆಕ್ಷುವಲ್ ಓರಿಯೆಂಟೇಷನ್ ಮುಂದಾಗಿದೆ. ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಯಾವ ರೀತಿಯಾಗಿದೆ ಸೆಕ್ಷುವಲ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಈ ಒಂದು ಜುಡಿಷಿಯಲ್ ರಿಕಗ್ನೈಜೇಷನ್ ಆಫ್ ಮ್ಯಾರೇಜ್ ಇರ್ಬೋದು, ಅಡಾಪ್ಷನ್ಸ್ ಇರ್ಬೋದು, ಇವನ್ನೆಲ್ಲ ನೋಡಿದರೆ ಸೆಕ್ಷುವಲ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಇದೆ. ಸಿ 2005 ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಮಾಡಿರುವಂಥ ಒಂದು ರಿಜೆಕ್ಷನನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಸ್ಪೆಸಿಫಿಕಲಿ ಸ್ಟೇಟ್ ಅಥವಾ ಗೌರ್ಮೆಂಟು ಇವತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ರೈಟ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುವಂಥ ಹಂತದಲ್ಲಿ ಯಾವುದೇ ರೀತಿಯಾಗಿ ಪರ್ಸ್ನಲ್ ಇಶ್ಯೂಸ್ಗಳಲ್ಲಿ ಇನ್ವಾಲ್ವ್ ಆಗುವಂತಿಲ್ಲ ಅಥವಾ ಈ ಒಂದು ಮ್ಯಾರೇಜ್ ಅಥವಾ ಮ್ಯಾರಿಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳಲ್ಲಿ ಇನ್ವಾಲ್ವ್ ಆಗುವಂತಿಲ್ಲ, ಯಾವುದೇ ರೀತಿಯಂಥ ಇಂಟರ್ಫರೆನ್ಸನ್ನು ತೋರಿಸುವಂತಿಲ್ಲ. ಪ್ರೈವೇಟ್ ಲೈಫನ್ನು ಸೆಕ್ಯೂರ್ ಮಾಡಬೇಕು ಅಥವಾ ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಮ್ಯಾರೇಜನ್ನು ಎಕ್ಸ್ಕ್ಲೂಷನ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಯಾಕೆಂದರೆ ಇದು ಆ್ಯಂಟಿ ಎಥಿಕಲ್ ಟು ಈಕ್ವಾಲಿಟಿ ಹಾಗೂ ಡಿಗ್ನಿಟಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಂಡೀಷನನ್ನು ಕನೆಕ್ಟ್ ಮಾಡಿದರೆ ಹೋಮೋಸೆಕ್ಷುವಲ್ ಕಪಲ್ಸ್ಗೆ ಯಾವುದೇ ರೀತಿಯಂಥ ಇನ್ಫೇರಿಯಾರಿಟಿಯನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಪರ್ಸ್ನಲ್ ಲೈಫ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಾಲಿಟಿಯಲ್ಲಿ ಕೊಟ್ಟಿರುವಂಥ ಒಂದು ಸ್ಟೇಟಸನ್ನು ಕನ್ಸಿಡರ್ ಮಾಡಿದರೆ ಹೋಮೋಸೆಕ್ಷುವಲ್ ಕಪಲ್ ಅಥವಾ ಫ್ಯಾಮಿಲಿ ಅನ್ನುವಂಥದ್ದು ಪರ್ಸ್ನಲ್ ಇಶ್ಯೂ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು. ಇನ್ನು US ರೀಸೆಂಟ್ ಡಿಕ್ಲರೇಷನ್ ಅಂತಂದರೆ ಸೇಮ್ ಸೆಕ್ಸ್ ರಿಲೇಷನ್ಸ್ಗಳನ್ನು ಅವರು ಪರ್ಮಿಟ್ ಮಾಡ್ತಾ ಇದ್ದಾರೆ, ಡಿಕ್ರಿಮಿನಲೈಸೇಷನನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಲಿ, ಮ್ಯಾರೇಜನ್ನು ಸಹ ಅವರು ಗ್ರ್ಯಾಂಟ್ ಮಾಡಿದ್ದಾರೆ. ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ 14th ಅಮೆಂಡ್ಮೆಂಟನ್ನು ಕಾನ್ಸ್ಟಿಟ್ಯೂಷನ್ಗೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಅವರು ಸಹ ಪರ್ಸ್ನಲ್ ಲಿಬರ್ಟೀಸನ್ನು ಎತ್ತಿ ಹಿಡಿದಿದ್ದಾರೆ. ಸೊ ಪ್ರೊಸೀಜರಲ್ಲಿ ಒಂದು ಫೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ, ಪರ್ಸ್ನಲ್ ಲಿಬರ್ಟಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೂ 2018 ನವತೇಜ್ ಸಿಂಗ್ ಕೇಸ್ ನಡಿನಲ್ಲಿ ಕನ್ಸೆನ್ಶುವಲ್ ಸೆಕ್ಷುವಲ್ ಕಂಡಕ್ಟ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ 377 IPC ಹೇಳೋ ಪ್ರಕಾರ ಆರ್ಟಿಕಲ್ 14 ಸಹ ಎತ್ತಿ ಹಿಡಿಯುವಂಥ ಜಜ್ಮೆಂಟನ್ನು ಕೊಟ್ಟಿದೆ. ಹಾಗೂ ಆರ್ಟಿಕಲ್ 21 ನಡಿನಲ್ಲಿ ಬಾಡಿಲಿ ಆಟಾನಮಿ ಬಗ್ಗೆ ಡಿಸ್ಕಷನನ್ನು ಮಾಡಿದರೆ ಆರ್ಟಿಕಲ್ 14 ನಡಿನಲ್ಲಿ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದು. ಸೇಮ್ ಸೆಕ್ಸ್ ಪರ್ಸನ್ಸ್ಗಳ ಒಂದು ಕ್ಲಾಸಿಫಿಕೇಷನ್ ಏನಿದೆಯಲ್ಲ ಅದು ಅನ್ರೀಸನೇಬಲ್ ಆಗಿ ಕನ್ಸಿಡರ್ ಆಗುತ್ತೆ ಅನ್ನುವಂಥದ್ದು. ಸಿ ಯಾಕೆ ಹೋಮೋಸೆಕ್ಷುವಲ್ ಪರ್ಸನ್ಸ್ಗಳಿಗೆ ಇವತ್ತು ಪ್ರಾಪರ್ ಆಗಿರುವಂಥ ಸ್ಟೇಟಸನ್ನು ಕೊಟ್ಟಿದ್ದಾರೆ ಈ ಒಂದು ಕೇಸ್ ನಡಿನಲ್ಲಿ ಅಂತಂದರೆ, ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ವೈಲೇಷನ್ ಮಾಡ್ತಾ ಇತ್ತು. ಆರ್ಟಿಕಲ್ 15 ನಡಿನಲ್ಲೂ ಸಹ ಒಂದು ಸ್ಟೀರೋಟೈಪಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುವಂಥದ್ದು. ಹಾಗಾಗಿ ಈ ಒಂದು ಕ್ಲಾಸಿಫಿಕೇಷನನ್ನು ತೆಗೆದು ಹಾಕಬೇಕು. ಸೆಕ್ಷುವಲ್ ಓರಿಯೆಂಟೇಷನ್ ಎನ್ನುವಂಥದ್ದು ಯಾವುದೇ ರೀತಿಯಾಗಿ ನೆಗೆಟಿವ್ ಕಾನ್ಸೆಪ್ಟ್ ಅಲ್ಲ, ನಮ್ಮ ಸ್ಟೇಟ್ನ ಒಂದು ಆಬ್ಲಿಗೇಷನ್ಸನ್ನು ಇದ್ರ ಮೇಲೆ ಹೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಚೇಂಜಸ್ಸನ್ನು ಮಾಡಿದ್ದಾರೆ. ಹಾಗೂ ನಾಲ್ಸಾ ಜಜ್ಮೆಂಟ್ 2014 ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಕೋರ್ಟ್ ಇವತ್ತು ಎಕ್ನಾಲೇಜ್ ಮಾಡಿರುವಂತಹ ನಿಟ್ಟಿನಲ್ಲಿ ರೈಟ್ಸನ್ನು ಎತ್ತಿ ಹಿಡಿದಿದೆ. ಜೆಂಡರ್ ಐಡೆಂಟಿಟಿಗೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರ್ಬೋದು, ಹೆಲ್ತ್ ಕೇರ್, ಎಜುಕೇಷನ್, ಸಿವಿಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಸಿಟಿಜನ್ ರೈಟ್ಸ್ಗಳನ್ನು ಎತ್ತಿ ಹಿಡಿಯೋದಾಗಲಿ, ಈ ಎಲ್ಲ ಜಜ್ಮೆಂಟ್ಸ್ಗಳ ಒಂದು ಎವಿಡೆನ್ಸನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆಥರ್ ಕೊಡ್ತಕ್ಕಂಥ ಒಂದು ಕನ್ಸರ್ನ್ ಅಂತಂದರೆ ಇವತ್ತು ಕೋರ್ಟು ಸಹ ಫೋಕಸ್ ಮಾಡಬೇಕು.
ಕೇವಲ ಲೆಜಿಸ್ಲೇಚರಿಂದ ನಾವು ಇದನ್ನು ರಿಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಇದು ಈಕ್ವಾಲಿಟಿ ಕ್ವಶನ್ ಆಗಿದೆ. ಇಲ್ಲಿ ಪ್ರೈವೇಸಿಯ ಒಂದು ಪ್ರೊಟೆಕ್ಷನನ್ನು ಮಾಡೋದ್ರ ಜೊತೆಗೆ ಮತ್ತು ಎಕ್ಸ್ಕ್ಲೂಷನ್ ಆಫ್ ಮ್ಯಾರೇಜ್ ರೈಟ್ಸನ್ನು ಸಹ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಇದು ಸ್ಟೇಟ್ ಗೌರ್ಮೆಂಟ್ಗೆ ಅಥವಾ ಪಾರ್ಲಿಮೆಂಟ್ಗೆ ಇದು ಜಸ್ಟಿಫೈ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್ ಆಗುವಂತಹ ಅಥವಾ ಡೈಲೆಮಾ ಸಿಚುವೇಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಸಿ, ನಮ್ಮ ದೇಶದಲ್ಲಿ ಮ್ಯಾರೇಜ್ ಅಂತಂದರೆ ಸ್ಪೆಷಲ್ ಕಲ್ಚರಲ್ ಆಸ್ಪೆಕ್ಟ್ಸ್ ಅಥವಾ ರಿಲಿಜಿಯಸ್ ವ್ಯಾಲ್ಯೂಸನ್ನು ಹೊಂದಿರೋದ್ರಿಂದ ಇಂಡಿಯನ್ ಕಂಟೆಕ್ಸ್ಟ್ ನಡಿನಲ್ಲಿ ಇವತ್ತು ಸ್ಟಿಗ್ಮಾ ಫೇಸ್ ಆಗ್ತಾ ಇರೋದ್ರಿಂದ ಸೇಮ್ ಸೆಕ್ಸ್ ಕಪಲ್ಸ್ಗಳೇನಿದೆಯಲ್ಲ ಇದೊಂದು ಸ್ಟಿಗ್ಮಾ ಕ್ರಿಯೇಟ್ ಆಗಿರುವಂಥದ್ದಿದೆ. ಹಾಗಾಗಿ ಇಲ್ಲಿ ಈಕ್ವಲ್ ಟ್ರೀಟ್ಮೆಂಟನ್ನು ಯಾವ ರೀತಿಯಾಗಿ ತರಬೇಕು, ಈಕ್ವಾಲಿಟಿಯನ್ನು ಯಾವ ರೀತಿಯಾಗಿ ತರಬೇಕು ಮತ್ತು ಫಾರ್ವರ್ಡ್ ನೇಷನ್ಸ್ಗಳು ಯಾವ ರೀತಿ ಅಂತ ಡಿಸಿಷನ್ಸನ್ನು ತೆಗೆದುಕೊಂಡಿದೆ. ಸೊ ಕೋರ್ಟ್ ಹೇಗೆ ಮ್ಯಾರೇಜ್ ಈಕ್ವಾಲಿಟಿಯನ್ನು ಇನ್ಶೋರ್ ಮಾಡುತ್ತೆ, ಯಾವ ರೀತಿಯಾಗಿ ಜಸ್ಟಿಫೈ ಮಾಡುತ್ತೆ, ಏನು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ಗಳನ್ನು ನಾವು ಈಸಿಯಾಗಿ ಬಳಕೆ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ 8 ಕೋರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ಇಂಡೆಕ್ಸಲ್ಲಿ ಹೈಯೆಸ್ಟ್ ವೇಟೇಜನ್ನು ಯಾವ ಸೆಕ್ಟರ್ಗೆ ಕೊಡಲಾಗುತ್ತೆ. ವೇಟೇಜ್ ಇದೆ ಆ್ಯಕ್ಚುಲಿ, ಈ ಒಂದು ವೇಟೇಜನ್ನು ಯಾವ ಸೆಕ್ಟರ್ಗೆ ಕೊಡಲಾಗುತ್ತೆ ಅನ್ನುವಂಥ ಒಂದು ಆಪ್ಷನನ್ನು ಚೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಕೊಟ್ಟಿರುವಂತಹ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ನೀವು ಚೂಸ್ ಮಾಡಬೇಕು. ಸೊ ನಿಮಗೇನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.